ನೀವೆಲ್ಲರೂ ನೋಡ್ತಿರ್ತೀರಿ, ಸಣ್ಣ ಸಣ್ಣ ಕೆಲಸಕ್ಕೆ ಜನ ಅಲಿತಿರ್ತಾರೆ. ಯಾಕ ಒಬ್ಬ ಎಮ್ ಎಲ್ ಎ ಹತ್ರ, ಒಬ್ಬ ಮಂತ್ರಿ ಹತ್ರ ವೃದ್ಧಾಪ್ಯವೇತನದ ಸಲುವಾಗಿ ಎರಡು ಸಲ ಮೂರು ಸಲ ಭೇಟಿ ಆಗ್ತಾರೆ. ರೇಷನ್ ಕಾರ್ಡ್ ಸಲುವಾಗಿ ಅವರು ತಿಂಗಳಾನುಗಟ್ಟಲೆ ಯಾಕೆ ಅಡ್ಡಾಡ್ಬೇಕು? ಆ ಸಮಸ್ಯೆಗಳನ್ನ ಇಲ್ಲಿ ನಾವು ನೀವು ಕೂಡಿ ಬಗೆಹರಿಸೋಣ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚಿಸ್ತೀನಿ, ಇಲ್ಲಿ ನಿಮ್ಮ ಆಫೀಸರ್ಸ್ ಯಾರ್ಯಾರು ಬಂದಾರ, ಸಮಯಕ್ಕೆ ಸರಿಯಾಗಿ ಯಾರು ಬಂದಾರ, ಅವರೆಲ್ಲರನ್ನೂ ನೀವು ವಿಡಿಯೋಗ್ರಾಫ್ ಮಾಡಿಸ್ರಿ. ಆಮೇಲೆ ಯಾರು ಬಂದಿಲ್ಲ ಇವತ್ತು ಅವ್ರದ್ದು ನನಗೆ 12 ಗಂಟೆಗೆ ನೀವು ಅವ್ರದ್ದು ಪಟ್ಟಿ ಕೊಡಬೇಕು ಅಂತೇಳಿ ನಿಮಗೆ ಸೂಚನೆಯನ್ನ ನೀಡ್ತಾ. ಎಲ್ಲ ನೀವು ಬಹಳ ಬಿಚ್ಚು ಮನಸ್ಸಿನಿಂದ ಮಾತಾಡ್ತೀರಿ, ನಿಮ್ಮ ಸಮಸ್ಯೆಯನ್ನ ಹೇಳಿ. ಸರ್ಕಾರ ನಿಮ್ಮ ಪರವಾಗಿರ್ತಕ್ಕಂಥ ಸರ್ಕಾರ. ನಮ್ಮ ಜಿಲ್ಲೆಯೊಳಗ ನೀವು ಜಿಲ್ಲಾ ಕಚೇರಿಗೆ, ಜಿಲ್ಲಾಡಳಿತದ ಕಚೇರಿಗೆ ಒಳಗೆ ಹೋದಾಗ ಹೋಗ್ಬಿಡ ಬರ್ರಿ ಅನ್ನೋರದ, ನಾವು ನಿಮ್ಗೇನಾದ್ರು ಸಹಾಯ ಆಗ್ಬೇಕು ಅಂತ ಬೋರ್ಡ್ ಹಾಕೊಂಡು ಕುಂತಾರೆ. ನಿಮಗಾಗಿ ಕುರ್ಚಿ ಹಾಕಿಸಿ ದಯಮಾಡಿ ಕೂಡ್ರು ಅಂತ ಕೇಳ್ತೀವಿ. ಸರ್ಕಾರಿ ಕಚೇರಿಗಳಿಗೆ ಇವು ಯಾವ್ದು ಇರಲಿಲ್ಲ. ಈಗ 4 ವರ್ಷದಿಂದ ನಮ್ಮ 4 ವರ್ಷ ಯಾಕ 2 ವರ್ಷದಿಂದ ನಮ್ಮ ಜಿಲ್ಲಾ ಭವನದೊಳಗ ಆ ರೀತಿ ಟ್ರೀಟ್ಮೆಂಟ್ ಜನರಿಗೆ ಇರಲಿಲ್ಲ. ಬಂದು ನಿಲ್ಬೇಕಾಗಿತ್ತು, ಈಗ ಬಂದು ನೀವು ಕುಂದಿರ್ಬೋದು. ನಾನು ನಮ್ಮ ಅಧಿಕಾರಿಗಳಿಗೆ, ಜಿಲ್ಲೆ ಅಧಿಕಾರಿಗಳಿಗೆ 2 ಸಭೆಯೊಳಗೆ ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ಈಗ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಯಾರು ಸಾಮಾನ್ಯ ಜನ, ಅವ ಹರಕು ದೋತ್ರ ಹಾಕೊಂಡು ಬಂದಿರ್ಬೋದು, ಅವನ್ನ ನೀನು ಕುಂದಿಸಿನ ಮಾತಾಡಿಸ್ಬೇಕು. ಒಂದ್ ವೇಳೆ ಅವ್ನು ಕುಂದಿರ್ಲಿಲ್ಲ, ಅವನ ಅಜ್ಞಾನಕ್ಕೆ ಕುಂದಿರ್ಲಿಲ್ಲ, ಅಥವಾ ಭಯದಿಂದ ಕೂಡಿರ್ಲಿಲ್ಲ, ಅಥವಾ ಅವನಿಗೆ ನಿಂತು ಕೇಳಿದ್ರೆ, ನಿಂತು ಹೇಳಿದ್ರೆ ನೀವು ಆ ಕೆಲಸ ಮಾಡಿಕೊಡ್ತೀರಿ, ಇಲ್ಲಾಂದ್ರೆ ಇವ್ನು ದಿಮಾಗ್ ಕಷ್ಟ ನೋಡು ಅಂತೇಳಿ ಅಂದ್ಕೊಂಡಿರಿ ಅಂತೇಳಿ ಆ ಒಂದು ಮಾನಸಿಕ ಸ್ಥಿತಿಯಿಂದ ಕೂಡಿರಲಿಲ್ಲ ಅಂದ್ರೆ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, ಆ ಪ್ರಭು ಎಲ್ಲಿವರೆಗೆ ಕೂಡೋದಿಲ್ಲ ಅಲ್ಲಿವರೆಗೆ ನೀವೇ ನಿಲ್ಲ. ಇದು ನಾವು ನಮ್ಮ ಮನಸ್ಸಿನಿಂದ ಸೇವೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಿರ್ಣಯಿಸೋದು. ನೀವು ಒಮ್ಮೆ ಆ ಪ್ರಭುನ ಇದರಿಗೆ ನಿಂತ ಅಂತ ಹೇಳಿ ನೀವು ಎದ್ದು ನಿಂತೀರಿ ಅಂದ್ರೆ ಅವನ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮೂಡ್ತದೆ, ನಿಮ್ಮ ಬಗ್ಗೆ ಗೌರವ ಮೂಡ್ತದೆ. ಅದಕ್ಕಿಂತ ಹೆಚ್ಚು ಆ ಒಂದು ಬಲ ಏನು ಅವನಿಗೆ ಬರ್ತದೆ, ಆ ಬಲನ ತಂದ್ಕೊಡ್ಬೇಕು ಅನ್ನೋದೇ ಈ ಒಂದು ಜನತಾ ದರ್ಶನದ ಮುಖ್ಯ ಉದ್ದೇಶ. ಆ ರೀತಿಯ ಮನೋಭಾವನೆಯನ್ನ ಮಾಡಬೇಕು.